ಇನ್ನು ನಾವು ನಿಮ್ಮನೆ ಮಕ್ಕಳು ಅಂತ ಮತ ಕೇಳ್ತಾ ಇದ್ದೀವಿ. ನಮ್ಮ ಕೈಯನ್ನ ಬಿಡಬೇಡಿ, ನಾವು ದುಡಿಯುವಂತ ಎತ್ತುಗಳು. ಡಿ ಕೆ ಶಿವಕುಮಾರ್ ಹಾಗೇನೆ ನಾನು ಜಂಟಿಯಾಗಿ ಪ್ರಚಾರ ಮಾಡ್ತೀವಿ. ಡಿ ಕೆ ಸುರೇಶ್ 5 ಲಕ್ಷ ಬಹುಮತದೊಂದಿಗೆ ಗೆಲ್ಲೋದ್ರಲ್ಲಿ ಯಾವುದೇ ಡೌಟೇ ಇಲ್ಲ. ಎಲ್ಲರ ಟೀಕೆಗೆ ಸುರೇಶ್ ಗೆಲುವೆ ಉತ್ತರ ಕೊಡುತ್ತೆ ಅಂತ ರಾಮನಗರದಲ್ಲಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಾವುಗಳು ಇವತ್ತು ದುಡಿಯುವ ಎತ್ತುಗಳನ್ನ ಉಳಿಸಬೇಕು, ಬೆಳೆ ನೀವು ಮೇವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ. ಯಾಕೆಂದ್ರೆ ಇವತ್ತು ಹಲವಾರು ಎತ್ತುಗಳು ಬರ್ತೀವಿ ಅಂತಾರೆ, ಆ ಎತ್ತುಗಳು ಬರ್ತಕ್ಕಂಥದ್ದು ಹೊರ ಉಳಕ್ ಬರಲ್ಲ. ನೀವು ಬೆಳೆದಂತ ಬೆಳೆನ ಕದ್ದು ತಿನ್ಬಿಟ್ಟು ಹೋಗಕ್ ಬರ್ತವೆ. ಅಂತ ಎತ್ತುಗಳನ್ನ ನೀವು ನಂಬೇಡಿ. ಇವತ್ತು ಈ ಒಂದು ಸಮಗ್ರ ಜಿಲ್ಲೆಯ ಅಭಿವೃದ್ಧಿಯನ್ನು ನೀವು ಕಾಣಬೇಕು ಅಂದ್ರೆ ನೀವೆಲ್ಲರೂ ಜೊತೆಗೂಡಿ ಇವತ್ತು ನಿಮ್ಮಲ್ಲಿ ಇರ್ತಕ್ಕಂಥ ಯಾವುದೇ ಸಣ್ಣ ಪುಟ್ಟ ವೈಷಮ್ಯಗಳನ್ನ ದೂರ ಇಟ್ಟು ಈ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಬಹುಮತವನ್ನು ಕೊಡ್ತಕ್ಕಂಥ ಮುಖಾಂತರ ಡಿ ಕೆ ಸುರೇಶ್ ಅವರನ್ನ ಕನಿಷ್ಠ 5 ಲಕ್ಷಕ್ಕೂ ಹೆಚ್ಚಿನ ಬಹುಮತದಲ್ಲಿ ಗೆಲ್ಲಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನೀವುಗಳು ಈ ಚುನಾವಣೆಯಲ್ಲಿ ನಮಗೇನು ಶಕ್ತಿಯನ್ನು ತುಂಬುತ್ತೀರಿ ಆ ಶಕ್ತಿಯನ್ನು ನಿಮಗೇ ದಾರಿ ಹೇರ್ಕೊಡ್ತೀವಿ.